ನಮಸ್ಕಾರ, ನಾನು ಡಾಕ್ಟರ್ ಯತೀಶ್ ಮಾತಾಡ್ತೀನಿ. ನಾರಾಯಣ ನೇತ್ರಾಲಯದಲ್ಲಿ ಒಬ್ಬ ನೇತ್ರ ತಜ್ಞ. ಈ ದಿವಸ ನಾನು ಈ ಕೊರೋನಾ ಸಮಸ್ಯೆಯಿಂದ ಉದ್ಭವ ಆಗುವ ಈ ಕಣ್ಣಿನ ತೊಂದರೆಗಳ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಸಹಜವಾಗಿ ಕಣ್ಣಿನ ಮುಂಭಾಗದಲ್ಲಿ ಆಗೋ ಸಮಸ್ಯೆಗಳೇನೆಂದರೆ ಕಣ್ಣು ಕೆಂಪಾಗೋದು ಈ ಕೊರೋನಾ ಸಮಸ್ಯೆಯಿಂದಾಗಿ, ಹಾಗೂ ಕಣ್ಣಿನಲ್ಲಿ ನೀರು ಸೋರೋದು ಸಹಜವಾಗಿ ಆಗೋದು. ಇದು ಎಲ್ಲರಲ್ಲಿ ಆಗೋದಿಲ್ಲ, ಕೆಲವರಲ್ಲಿ ಮಾತ್ರ ಈ ಥರ ಕಣ್ಣು ಕೆಂಪಾಗೋದು, ನೀರು ಸೋರೋ ಸಮಸ್ಯೆಗಳಾಗ್ಬೋದು. ಇದು ಸಹಜವಾಗಿ ಕೊರೋನಾ ಚಿಕಿತ್ಸೆಯಿಂದಲೇ ಅದು ಗುಣವಾಗೋ ಸಮಸ್ಯೆಗಳ ಸಾಧ್ಯತೆಗಳಿರ್ತವೆ. ಕೆಲವರಲ್ಲಿ ಮಾತ್ರ ಏನಾಗ್ಬೋದು, ಇದು ಜಾಸ್ತಿ ಆಗ್ಬೋದು. ಅಂಥ ತೊಂದರೆ ಉಂಟಾದಲ್ಲಿ ಸೂಕ್ತ ಚಿಕಿತ್ಸೆಗೆ ನೀವು ನೇತ್ರ ತಜ್ಞರಲ್ಲಿ ತೋರಿಸಿಕೊಂಡು ಚಿಕಿತ್ಸೆ ಪಡೆಯಬೇಕಾಗ್ತದೆ. ಬಟ್ ಕೆಲವರಲ್ಲಿ ಏನಾಗ್ತದೆ, ಒಂದು ಭಯ ಉದ್ಭವ ಆಗ್ತದೆ. ಇದು ಈ ಏನು ಬ್ಲ್ಯಾಕ್ ಫಂಗಸ್ ಅಂತ ಏನು ಹೇಳ್ತಾರೆ, ಇದು ಕಣ್ಣು ಕೆಂಪಾದರೆ ಬ್ಲ್ಯಾಕ್ ಫಂಗಸ್ ಇರ್ಬೋದಾ? ಹಾಗಾಗಿಯೂ ತುಂಬ ಜನ ಹೆದರಿಕೆಯಿಂದ ಕಣ್ಣಿನ ತಜ್ಞರ ಹತ್ರ ಬರ್ತಾ ಇದ್ದಾರೆ. ಈ ಬ್ಲ್ಯಾಕ್ ಫಂಗಸ್ ಅನ್ನೋದು ಇದು ಮೂಲತಃ ಇದು ಸೈನಸಸ್ಸಲ್ಲಿ ಫಸ್ಟ್ ಇನ್ವಾಲ್ವ್ ಆಗುತ್ತೆ. ಚಿಕಿತ್ಸೆ ಕರೆಕ್ಟಾಗಿ ಆಗಿಲ್ಲ ಅಂದರೆ, ಅದು ಜಾಸ್ತಿ ಆದರೆ ಅದು ನಾನು ಜಾಸ್ತಿ ಆಗಿ ಮತ್ತು ಬ್ರೈನ್ಗೂ ಸಮಸ್ಯೆ ಆಗೋ ಸಾಧ್ಯತೆಗಳಿರ್ತವೆ. ಬಟ್ ಎಲ್ಲ ಕಣ್ಣು ಕೆಂಪಾಗೋದೆಲ್ಲ ಬ್ಲ್ಯಾಕ್ ಫಂಗಸ್ ಅಂತ ಏನೂ ಇರೋದಿಲ್ಲ. ಬ್ಲ್ಯಾಕ್ ಫಂಗಸ್ ಇದ್ದವರಲ್ಲಿ ಬೇರೆ ಸಮಸ್ಯೆಗಳು ಆಗ್ತವೆ. ಕಣ್ಣು ತುಂಬ ಕೆಂಪಾಗೋದು, ಕಣ್ಣು ಊತ ಬರೋದು, ಕಣ್ಣಿನ ದೃಷ್ಟಿ ಕಡಿಮೆ ಆಗೋದು, ಆಮೇಲೆ ಕಣ್ಣಿನ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ, ಮೂಮೆಂಟ್ಸ್ ಕಡಿಮೆ ಆಗೋದು, ಇವೆಲ್ಲ ಸಾಧ್ಯತೆಗಳಿರ್ತವೆ. ಜೊತೆಗೆ ಮೂಗಿನಲ್ಲಿ ಬ್ಲಾಕೇಜ್ ಆಗೋದು, ಮೂಗಿನಲ್ಲಿ ರಕ್ತ ಸೋರುವಿಕೆ ಆಗೋದು, ಇವೆಲ್ಲ ಜೊತೆಗೆ ಸಮಸ್ಯೆಗಳಾಗ್ತವೆ ಬ್ಲ್ಯಾಕ್ ಫಂಗಸ್ ಇದ್ದಲ್ಲಿ. ಇಲ್ಲಾಂದರೆ ಸಾಧಾರಣವಾಗಿ ಆಗೋದು ಕಣ್ಣು ಕೆಂಪಾಗೋದು ಮತ್ತು ನೀರು ಸೋರುವಿಕೆ. ಇದಕ್ಕೆ ನೀವು ಸೂಕ್ತ ಚಿಕಿತ್ಸೆ ನೇತ್ರ ತಜ್ಞರಲ್ಲಿ ಪಡಿಬೋದು. ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಂದರೆ, ಈಗ ಕಣ್ಣು ಚೇಂಜ್ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ, ಈ ಪಾರದರ್ಶಕ ಪಟಲ, ಈಗ ಮುಂಭಾಗ ಕರಿಗುಡ್ಡೆಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದು. ಈ ಕೋವಿಡ್ ಬಂದಿರೋದ್ರಿಂದ ಈಗ ದಾನಿಗಳಲ್ಲಿ ಭಾಳ ಅಭಾವ ಆಗಿದ್ದಾವೆ. ಕಣ್ಣುಗಳು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೂ ಸಿಗ್ತಾ ಇಲ್ಲ, ಭಾಳ ಕಡಿಮೆ. ಟ್ರಾನ್ಸ್ಪ್ಲಾಂಟ್ ಮಾಡಿದವರಲ್ಲೂ ಈ ಕೊರೋನಾ ಬಂದು ಏನಾಗ್ತಾ ಇದೆ ಅಂದರೆ, ಈ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಅಂತ ಏನು ಜಾಸ್ತಿ ತೊಗೊಳ್ತಾರೆ, ಅದರಿಂದಾಗಿಯೂ ಈಗ ರಿಜೆಕ್ಷನ್ಗಳಾಗ್ತವೆ. ಈ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಕಣ್ಣುಗಳು ಈಗ ಜಾಸ್ತಿ ಫೇಲ್ಯೂರ್ ಆಗ್ತಾ ಇದೆ, ಅಥವಾ ಇನ್ಫೆಕ್ಷನ್ ಆಗೋ ಸಾಧ್ಯತೆಯೂ ಇರುತ್ತೆ. ಈ ಫಂಗಸ್ ಇನ್ಫೆಕ್ಷನ್ ಕಣ್ಣಲ್ಲೂ ಆಗ್ಬೋದು. ಹಾಗಾಗಿ ಟ್ರಾನ್ಸ್ಪ್ಲಾಂಟ್ ಆದವರಲ್ಲೂ ಈಗ ಸೂಕ್ತ ಚಿಕಿತ್ಸೆ ಕರೆಕ್ಟಾಗಿ ಒಂದು ನೇತ್ರ ತಜ್ಞರಲ್ಲಿ ತೋರಿಸ್ಕೊಂಡು ಈ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್ ಏನಿರ್ತಾರೆ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳೋದು ಮುಂಜಾಗ್ರತೆ ಕ್ರಮವಾಗಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಸೊ ಇನ್ನು ಕಣ್ಣಿನ ಒಳಭಾಗದಲ್ಲಿ ಏನು ಈ ಕೊರೋನಾಯಿಂದ ಸಮಸ್ಯೆಗಳಾಗ್ಬೋದು, ಇದು ಡಾಕ್ಟರ್ ಪೂರ್ಣಚಂದ್ರ ನನ್ನ ಸಹೋದ್ಯೋಗಿ ಇನ್ಮೇಲೆ ಮಾತಾಡ್ತಾರೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಯತೀಶ್ ಅವರು ಕಣ್ಣಿನ ಮುಂಭಾಗದಲ್ಲಿ ಕೋವಿಡ್ ನಂತರ ಏನೇನು ಸಮಸ್ಯೆಗಳಾಗ್ಬೋದು ಅದಕ್ಕೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಈಗ ನಾನಿವಾಗ ಕಣ್ಣಿನ ಹಿಂಭಾಗದಲ್ಲಿ ಅಂದರೆ ಕಣ್ಣಿನ ನರದಲ್ಲಿ ಯಾವ ಥರ ಸಮಸ್ಯೆಗಳಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈ ನೀವು ಕೋವಿಡ್ಡು ಬಂದೋಯ್ತು ಅಂತ ಕಂಪ್ಲೀಟಾಗಿ ನಿರಾತಂಕರಾಗಿರೋದು ಅಷ್ಟು ಒಳ್ಳೆಯದಲ್ಲ, ಅಂದ ಮಾತ್ರಕ್ಕೆ ನೀವು ಆತಂಕ ಪಡೋ ಅಗತ್ಯನೂ ಇಲ್ಲ. ಬಟ್ ಕೆಲವು ಸಮಸ್ಯೆಗಳಿರುತ್ತೆ, ಫಾರ್ ಎಕ್ಸಾಂಪಲ್ ಕಣ್ಣು ಮಂಜಾಗೋದ್ರಿಂದ ಏನೇನಾಗ್ಬೋದು. ಈಗ ಬ್ರೈನ್ಗೂ ಕಣ್ಣಿಗೂ ಕನೆಕ್ಷನ್ ನರ ಇರುತ್ತೆ, ನಾವು ಅದನ್ನು ಆಪ್ಟಿಕ್ ನರ್ವ್ ಅಂತ ಕರಿತೀವಿ. ಆ ಆಪ್ಟಿಕ್ ನ್ಯೂರೈಟಿಸ್ ಆಗೋ ಸಾಧ್ಯತೆಗಳಿರುತ್ತೆ ಕೋವಿಡ್ ಬಂದೋದವ್ರಿಗೆ, ಅದರಿಂದನೂ ನಿಮಗೆ ಕಣ್ಣು ಮಂಜಾಗ್ಬೋದು. ಮತ್ತು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಈ ಕೋವಿಡ್ ಟ್ರೀಟ್ಮೆಂಟ್ಗೆ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾರೆ. ಈ ಸ್ಟೀರಾಯ್ಡ್ ಕೊಡೋದ್ರಿಂದ ಬ್ಲಡ್ ಶುಗರಲ್ಲಿ ತುಂಬ ವ್ಯತ್ಯಾಸ ಬರುತ್ತೆ. ಈ ಥರ ವ್ಯತ್ಯಾಸ ಆದಾಗ ಅದರ ದುಷ್ಪರಿಣಾಮಗಳು ಕಣ್ಣಿನ ನರದ ಮೇಲೆ ಉಂಟಾಗೋ ಸಾಧ್ಯತೆಗಳು ಇರುತ್ತೆ. ಈಗ ನಿಮ್ಗೆ ಆಲ್ರೆಡಿ ಡಯಾಬಿಟೀಸ್ ಇದ್ದವ್ರಿಗೆ ಇನ್ನೂ ಅದು ವರ್ಸ್ ಆಗ್ಬೋದು, ಅಥವಾ ಇಲ್ಲದವ್ರಿಗೆ ಇವಾಗ ಶುರುವಾಗೋ ಸಾಧ್ಯತೆಗಳಿರುತ್ತೆ. ಮತ್ತು ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಕಣ್ಣಲ್ಲಿ ನರದಲ್ಲಿ ಕೇಂದ್ರ ಭಾಗ ಮತ್ತು ಬಾಹ್ಯ ರೆಟಿನಾ ಅಂತ ಇರುತ್ತೆ. ಅದು ಸೆಂಟ್ರಿಗೆ ಸ್ಪ್ರೆಡ್ ಆಗೋರ್ಗೂ ನಿಮಗೆ ಏನು ಸಿಂಪ್ಟಮ್ಸ್ ಬರಲ್ಲ, ದೃಷ್ಟಿ ಚೆನ್ನಾಗೇ ಇರುತ್ತೆ. ಬಟ್ ಅದು ಅದರ ಪೆರಿಫೆರಿಯಲ್ಲೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಆಗ ಇದನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ತಕ್ಷಣ ಒಂದ್ಸಲ ಡಯಾಬಿಟಿಕ್ ರೆಟಿನೋಪತಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಕೆಲವು ಸಲ ಏನಾಗುತ್ತೆ, ನೀವು ಕೇಳಿರ್ಬೋದು, ಈಗ ನಾ ಕೋವಿಡ್ ಬಂದಿರೋರಿಗೆ ಬ್ಲಡ್ ಥಿನ್ನರ್ಸ್ ಎಲ್ಲ ಕೊಡ್ತಾರೆ. ಈ ಕೋವಿಡ್ ಬಂದಿರೋದ್ರ ಸ್ವಲ್ಪ ಹೈಪರ್ ಕೊಯಾಗಲಬಲ್ ಸ್ಟೇಟ್ಸ್ ಅಂತ ಕರಿತೀವಿ. ಅಂದರೆ ಈ ಕಣ್ಣಿನ ರಕ್ತನಾಳಗಳಲ್ಲಿ, ಬಾಡಿಯಲ್ಲಿ ಬೇರೆ ಯಾವುದೇ ರಕ್ತನಾಳಗಳಲ್ಲೂ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಕಣ್ಣಿನ ರಕ್ತನಾಳಗಳಲ್ಲೂ ಈ ಕ್ಲಾಟ್ ಫಾರ್ಮ್ ಆಗೋದ್ರಿಂದ
ಕಣ್ಣಿನ ರಕ್ತ ಪರಿಚಲನೆ ವ್ಯತ್ಯಾಸ ಉಂಟಾಗ ಸಾಧ್ಯತೆ ಇರುತ್ತೆ. ಇದನ್ನ ನಾವು ರೆಟಿನಲ್ ವೇನ್ ಅಕ್ಲೂಷನ್ ಅಥವಾ ರೆಟಿನಲ್ ಆರ್ಟರಿ ಅಕ್ಲೂಷನ್ ಅಂತ ಕರಿತೀವಿ. ಈ ತರ ಆದ್ರೂ ನಿಮಗೆ ಕಣ್ಣು ಮಂಜಾಗೋ ಸಾಧ್ಯತೆ ಇರುತ್ತೆ. ಮತ್ತೆ ನಾನು ಹೇಳ್ತಾ ಇದ್ದೆ ಸ್ಟೀರಾಯ್ಡ್ಸ್ ಕೊಡ್ತಾರೆ ಅಂತ. ಈ ಸ್ಟೀರಾಯ್ಡ್ ಕೊಡೋದ್ರಿಂದ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕಣ್ಣಿನ ನರದಲ್ಲಿ ನೀರು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಸೆಂಟ್ರಲ್ ಸೀರಸ್ ಕೋರಿಯೋ ರೆಟಿನೋಪತಿ ಅಂತ ಕರಿತೀವಿ. ಸೊ ಇದು ಮೋಸ್ಟ್ ಆಫ್ ದ ಟೈಮ್ ಅದಾಗದೆ ರಿಸಾಲ್ವ್ ಆಗುತ್ತೆ. ಬಟ್ ಕೆಲವು ಸಲ ಚಿಕ್ಕ ಲೇಸರ್ಸ್ ಪ್ರೊಸೀಜರ್ಸ್ ಅಥವಾ ಕೆಲವು ಡ್ರಾಪ್ಸ್ ಎಲ್ಲ ಯೂಸ್ ಮಾಡಬೇಕಾಗಿ ಬರುತ್ತೆ. ಮತ್ತೆ ಒಂದು ಕೆಲವು ಸಲ ನಿಮಗೆ ಯತೀಶ್ ಡಾಕ್ಟರ್ ಹೇಳ್ತಾ ಇದ್ದಾರೆ ಕಣ್ಣು ಕೆಂಪಾಗೋದಕ್ಕೆ ಅದೆಲ್ಲ ಡ್ರಾಪ್ಸ್ ಕೊಡ್ತಾ ಇದ್ದಾರೆ, ಡ್ರಾಪ್ಸ್ ಕೊಟ್ಟರು ಕಮ್ಮಿ ಆಗ್ತಾ ಇಲ್ಲ, ನಿಮಗೆ ಪದೇ ಪದೇ ಕೆಂಪು ಬರ್ತಾ ಇದೆ ಅಂದರೆ ಕಣ್ಣಿನ ಹಿಂಭಾಗದಲ್ಲಿ ಯುವಿಐಟಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಅದರಿಂದ ಕೆಲವು ಸಲ ರೆಟಿನೈಟಿಸ್ ಅಂದರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಇನ್ಫೆಕ್ಷನ್ ಆ್ಯಕ್ಚುಲಿ ಕೋವಿಡಿಂದನೇ ಆಗಿರ್ಬೋದು ಅಥವಾ ಬೇರೆ ಕಾರಣದಿಂದನೇ ಆಗಿರ್ಬೋದು. ಇನ್ಫೆಕ್ಷನ್ ಇಲ್ಲ ಅಂದರೆ ಇದನ್ನು ಇನ್ಫ್ಲಮೇಷನ್ ಅಂತ ಕೂಡ ಕರಿತೀವಿ. ಸೊ ಹೀಗಾಗಿ ನಿಮಗೇನೋ ಮಂಜಾಗ್ತಿದೆ, ಪದೇ ಪದೇ ಕಣ್ಣಲ್ಲಿ ನೋವು ಬರ್ತಾ ಇದೆ, ಕೆಂಪು ಹೋಗ್ತಾ ಇಲ್ಲ, ಈ ಥರ ಆದ್ರೂ ನೀವು ತಕ್ಷಣ ಕಣ್ಣಿನ ನೇತ್ರ ತಜ್ಞರನ್ನ ಹೋಗಿ ಕಾಣೋದು ಉಚಿತ. ಸೊ ಮತ್ತೆ ನೀವು ಕೋವಿಡ್ ಬಂದ ಹೋಗಿದೆ, ಇದು ಎರಡನೇ ಅಲೆ ಅಂತ ಹೇಳ್ತಾರೆ, ಮೂರನೇ ಅಲೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ, ಎಷ್ಟು ಅಲೆಗಳಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಲೈಕ್ ನೀವು ಹ್ಯಾಂಡ್ ವಾಶ್ ಮಾಡೋದು, ಮಾಸ್ಕ್ ಹಾಕೊಳ್ಳೋದನ್ನ ಕಂಟಿನ್ಯೂ ಮಾಡಿ. ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಯಾವುದೇ ಥರದ ವ್ಯತ್ಯಾಸ ಕಂಡುಬಂದರೂ ನಿಮ್ಮದು ಹತ್ತಿರದ ನೇತ್ರ ಚಿಕಿತ್ಸಕರನ್ನ ಸಂಪರ್ಕಿಸೋದು ತುಂಬ ಉತ್ತಮ. ನಮಸ್ತೆ.